ತಾರೀಕಿಂದ ಏನು ಲಾಕ್ಡೌನ್ ಆಗಿತ್ತು, ಲಾಕ್ಡೌನ್ ಆದಮೇಲೆ ಮಾರ್ಚ್ ಇಪ್ಪತ್ತೆರಡರಿಂದ ಲಾಕ್ಡೌನ್ ಆಗಿ ರೈತ ಸಮುದಾಯ ಏನು ಸಂಕಷ್ಟಕ್ಕೆ ಸಿಲುಕಾಯ್ಕೊಂಡಿತ್ತು, ಈ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಇವತ್ತು ರೈತರು ತೊಂದರೆಗೆ ಈಡಾಗಬಾರ್ದು, ರೈತರ ದೈನಂದಿನ ಚಟುವಟಿಕೆಗಳು ನಡೀಬೇಕು, ಬಿತ್ತನೆ ನಿಲ್ಲಬಾರ್ದು, ಕೊಯ್ಲು ನಿಲ್ಲಬಾರ್ದು. ಆ ದೃಷ್ಟಿಯಲ್ಲಿ ಸರ್ಕಾರ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದು, ಆ ಆದೇಶ ಹೇಗೆ ಪರಿಪಾಲನೆ ಆಗ್ತಾಯಿದೆ, ನಿಜವಾಗಿ ಸ್ಥಳೀಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ರೈತರಿಗೆ ಏನು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಈಗ ನಾನು ಮಂಡ್ಯ ಜಿಲ್ಲೆಗೆ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಇಲ್ಲಿ ರೈತ ಮುಖಂಡರು ಭಾಳ ಒಳ್ಳೆಯ ಸಲಹೆಗಳನ್ನು, ರೈತ ಈ ಸಂಕಷ್ಟದಿಂದ, ಈ COVID-19 ಸಂಕಷ್ಟದಿಂದ ಪಾರಾಗಲಿಕ್ಕೆ ಏನೇನು ಕ್ರಮಗಳನ್ನು ಸರ್ಕಾರ ವಹಿಸ್ಬೋದು ಸದ್ಯ ಪರಿಸ್ಥಿತಿಯಲ್ಲಿ ಅನ್ನುವಂಥ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದಾರೆ. ಅಧಿಕಾರಿಗಳು ಕೂಡ ತಾವು ಏನೇನು ಕಾರ್ಯವನ್ನು ಇಲ್ಲಿ ಮಾಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರೆಲ್ಲ ವಿಷಯಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಈ ವಿಷಯವನ್ನು ನಾವು ನಮ್ಮ ತೋಟಗಾರಿಕೆ ಸಚಿವರು, ನಮ್ಮ ಸಹಕಾರಿ ಸಚಿವರು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತರೋದ್ರ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತ ಸದ್ಯದ ಪರಿಸ್ಥಿತಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ ಸರ್ಕಾರದಿಂದ ಕೊಡುವಂಥ ಬೀಜ ಗೊಬ್ಬರದ ದಾಸ್ತಾನು ಸರಿಯಾಗಿದೆ, ಬಿತ್ತನೆಗೆ ಬೀಜ ಗೊಬ್ಬರದ ಅಗತ್ಯ ಇದು ತೊಂದರೆ ಯಾವುದೂ ಇಲ್ಲ, ಸಾಕಷ್ಟು ಬೀಜ ಮತ್ತು ಗೊಬ್ಬರದ ದಾಸ್ತಾನನ್ನು ಸರ್ಕಾರ ಮಾಡಿಕೊಂಡಿದೆ. ರೈತರು ಯಾವುದೇ ರೀತಿಯಲ್ಲಿ ಆತಂಕ ಪಡೋದು ಬೇಡ, ಈ ಯಾವುದೇ ನಿರ್ಬಂಧಗಳು ಕೂಡ ಇಲ್ಲ. ರೈತರ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಪೂರಕವಾದಂಥ ಪರಿಕರಗಳನ್ನು ಉಪಯೋಗಿಸ್ಲಿಕ್ಕೆ ಅವುಗಳಿಗೆ ಬೇಕಾದಂಥ ಡೀಸೆಲ್ ಪೆಟ್ರೋಲ್ ಇರ್ಬೋದು, ಅವುಗಳ ರಿಪೇರಿಗೆ ಬೇಕಾದಂಥ ಗ್ಯಾರೇಜ್ಗಳಿರ್ಬೋದು, ಅವೆಲ್ಲವನ್ನು ಕೂಡ ತೆರೆಯುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಅದರ ಜೊತೆಗೆ ಇನ್ನೊಂದು, ಎಲ್ಲಿ ಈ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಯಾರಾದರೂ ಕಳ್ಳಸಂತೆಕೋರರು ಆ ಹೆಚ್ಚಿನ ಬೆಲೆಗೆ ಗೊಬ್ಬರವನ್ನು ಮಾರೋದಾಗಲಿ ಬೀಜವನ್ನು ಮಾರೋದಾಗಲಿ ಕಂಡುಬಂದಂಥ ಸಂದರ್ಭ ಇದ್ದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ಜರುಗಿಸ್ತದೆ. ಮತ್ತು ನಕಲಿ ಬೀಜಗಳ ಹಾವಳಿ ಯಾವುದೇ ಕಾರಣಕ್ಕೂ ಎಲ್ಲೂ ಆಗಬಾರ್ದು. ಅಂಥ ಅಂಗಡಿಗಳ ಮೇಲೆ ಹಾಗೇನಾದ್ರು ಕಂಡು ಬಂದರೆ ಆ ಅಂಗಡಿಗಳ ಮೇಲೆ ಅವರ ಲೈಸೆನ್ಸನ್ನು ರದ್ದು ಮಾಡೋದ್ರ ಜೊತೆಗೆ ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆ ಮಾಡುವಂಥ ಒಂದು ಪ್ರಕರಣಗಳನ್ನು ದಾಖಲು ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಕೂಡ ಕೈ ಜರುಗಿಸ್ತದೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಯಾವ ತೊಂದರೆ ಇಲ್ಲ, ಎಷ್ಟು ಬೇಕಾದರೂ ಡೀಸೆಲ್ ಎಲ್ಲ ಹಾಕ್ಬೋದು, ಆದರೆ ಪೆಟ್ರೋಲ್ ನಿಯಂತ್ರಣ ಮಾಡಿದ್ದಾರೆ. ಅನಾವಶ್ಯಕವಾಗಿ ಕೆಲವರು ಬೈಕ್ಗಳಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಅನಾವಶ್ಯಕವಾಗಿ ತಿರುಗೋದು ಬೇಡ ಅಂತೇಳಿ ಅತಿ ಅವಶ್ಯಕವಾದಂಥ ಸೇವೆಗಳು ಎಸೆನ್ಷಿಯಲ್ ಸರ್ವಿಸ್ ಮತ್ತು ಲಿಮಿಟೆಡ್ ಪರ್ಸನ್ಸ್ಗೆ ಪೆಟ್ರೋಲ್ ಕೊಡದೆ ಡೀಸೆಲ್ಗೆ ಯಾವ ನಿರ್ಬಂಧ ಇಲ್ಲ. ರೈತರ ಮೇಲೆ ಕ್ರಮ ಜರುಗಿಸೋಕ್ಕಾಗಲ್ಲ. ನೊಂದ ರೈತ ಅವನಿಗೆ ಏನೋ ಮನಸ್ಸಿಗೆ ಆಘಾತ ಆಗಿ ರಸ್ತೆಗೆ ಸುರಿದಿರ್ತಾನೆ, ಅವನಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕು. ಈ ರೀತಿ ಮಾಡೋದು ತಪ್ಪು, ಯಾಕೆಂದರೆ ಮಕ್ಕಳನ್ನು ನಾವು ಬೆಳೆಸಿರ್ತೇವೆ. ರೈತ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ತನ್ನ ಮಕ್ಕಳ ಥರ ಬೆಳೆಸಿರ್ತಾನೆ, ಮಕ್ಕಳಿಗೆ ಏನಾದ್ರು ಕಾಯಿಲೆ ಬಂದರೆ ಅವ್ರನ್ನ ಯಾರು ಸಾಯಿಸಾಕೋದಿಲ್ಲ. ಆ ರೀತಿ ರೈತ ಬಾಂಧವರು ತಾವು ಬೆಳೆದಂಥ ಬೆಳೆಯನ್ನು ನಾಶ ಮಾಡ್ಬೋದು ಅಂತೇಳಿ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಇಲ್ಲ ಇಲ್ಲ, ಎಲ್ಲೂ ಇಲ್ಲ, ಎಲ್ಲೋ ಒಂದೊಂದು ಕಡೆಗೆ ಯಾರ್ಯಾರಿಗೋ ಆಗಿರ್ಬೋದು, ಕೆಲವರು ಡುಪ್ಲಿಕೇಟ್ ಪಾಸ್ಪೋರ್ಟ್ ಮಾಡ್ಕೊಂಡು ಅಥವಾ ಪಾಸ್ ದುರುಪಯೋಗ ಮಾಡೋಂಥ ಸಂದರ್ಭದಲ್ಲಿ ಆ ರೀತಿ ಆಗಿರ್ಬೋದು. ಇವತ್ತು ಆ ಥರ ಕಂಪ್ಲೇಂಟ್ ಯಾವುದೂ ಬಂದಿಲ್ಲ. ನಾವು ಕೃಷಿ ಇಲಾಖೆಯಿಂದ, ಹಾರ್ಟಿಕಲ್ಚರ್ ಇಲಾಖೆಯಿಂದ ಅವ್ರಿಗೆ ಪಾಸ್ಗಳನ್ನು ಕೂಡ ರೈತರಿಗೆ ಓಡಾಡಲಿಕ್ಕೆ ಕೊಟ್ಟಿದ್ದೇವೆ. ಅಂತಾರಾಜ್ಯ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರಿಗೆ ಪಾಸನ್ನು ಕೊಡ್ತಾರೆ. ಆ ರೀತಿ ಯಾವುದೇ ತೊಂದರೆ ಇಲ್ಲ.